ನಮಸ್ಕಾರ ಮುಖ್ಯಾಂಶಗಳು ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಸಮಾವೇಶ ಪ್ಯಾರಿಸ್ನಲ್ಲಿ ನಾಳೆ ಆರಂಭ ಪ್ರಧಾನಿ ನರೇಂದ್ರ ಮೋದಿ ಭಾಗಿ ರಕ್ಷಣಾ ಪರಿಕರಗಳ ಖರೀದಿ ಪ್ರಕ್ರಿಯೆಯ ಅವಧಿ 3 ವರ್ಷಗಳಿಗೆ ತಗ್ಗಿಸಲು ಕ್ರಮ ಮನೋಹರ್ ಪರಿಕರ್ ಲೋಕಾಯುಕ್ತ ಉಪಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸಬೇಕೆಂಬ ಬೇಡಿಕೆ ಬಗ್ಗೆ ಪರಿಶೀಲನೆ ಕಾಗೋಡು ತಿಮ್ಮಪ್ಪ ಹಾಗೂ ರಷ್ಯಾದಿಂದ ಟರ್ಕಿ ವಿರುದ್ಧ ಆರ್ಥಿಕ ದಿಗ್ಬಂಧನ ವ್ಲಾಡಿಮಿರ್ ಪುಟಿನ್ ಘೋಷಣೆ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 12 ದಿನಗಳ ಕಾಲ ನಡೆಯಲಿರುವ ಹವಾಮಾನ ಬದಲಾವಣೆ ಕುರಿತ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಅಪರಾಹ್ನ ದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣ ಬೆಳೆಸಿದರು ಹವಾಮಾನ ಬದಲಾವಣೆ ಕುರಿತ ಮಹತ್ವದ ಶೃಂಗಸಭೆಯಲ್ಲಿ 150 ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡು ಸಮ್ಮೇಳನದ ಕಾರ್ಯಸೂಚಿ ನಿಗದಿಪಡಿಸಲಿದ್ದಾರೆ ಪ್ಯಾರಿಸ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ಶೃಂಗಸಭೆಯನ್ನು ನಗರದ ಹೊರವಲಯದಲ್ಲಿ ಸಂಘಟಿಸಲಾಗಿದ್ದು ಭಾರಿ ಬಿಗಿಭದ್ರತೆಯನ್ನು ಕಲ್ಪಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸಮ್ಮೇಳನದ ಸರ್ವ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿರುವ 25 ಸದಸ್ಯರ ಭಾರತ ನಿಯೋಗ ಹವಾಮಾನ ನ್ಯಾಯ ಕುರಿತು ಗಮನ ಹರಿಸಲಿದೆ ಅತಿ ಹೆಚ್ಚು ಇಂಗಾಲ ಸೂಸುವ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದ್ದರೂ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಆಧಾರಿತ ತಂತ್ರಜ್ಞಾನದ ಮೇಲೆ ವಿಧಿಸುವ ಯಾವುದೇ ನಿರ್ಬಂಧವನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ತಾಪಮಾನ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಈ ಬಿಕ್ಕಟ್ಟು ಶಮನಕ್ಕೆ ಇಂಧನ ಉಳಿತಾಯ ಪ್ರಮುಖ ಪರಿಹಾರ ಎಂದು ಹೇಳಿದ್ದಾರೆ ಅವರು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮ ಸರಣಿಯ 14ನೇ ಆವೃತ್ತಿಯಲ್ಲಿಂದು ದೇಶದ ಜನತೆಯೊಂದಿಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ ದೇಶವಾಸಿಯೋ ಪೂರ ವಿಶ್ವ ಜಲವಾಯು ಪರಿವರ್ತನ ಸೇ ಚಿಂತಿತ ಹೈ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಡಗರ್ ಡಗರ್ ಪರ್ ಉಸ್ಕಿ ಚರ್ಚಾ ಭೀ ಹೈ चिंता भी है और हर काम को अब करने से पहले एक मानक के रूप में कुछ स्वीकृति मिलती जा रही है पृथ्वी का तापमान अब बढ़ना नहीं चाहिए ये हर किसी की जिम्मेवारी भी है चिंता भी है और तापमान से बचने का एक सबसे पहला रास्ता है ऊर्जा की बचत एनर्जी कंजर्वेशन पिछले दिनों ಇತ್ತೀಚಿನ ನೆರೆಯಿಂದ ತೀವ್ರ ತೊಂದರೆ ಅನುಭವಿಸಿರುವ ತಮಿಳುನಾಡು ಜನತೆಯ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿರುವ ಅವರು ಜಾಗತಿಕ ತಾಪಮಾನದ ಪರಿಣಾಮ ಅಕಾಲಿಕ ಮಳೆಯಿಂದ ಉಂಟಾದ ಪರಿಸ್ಥಿತಿ ಎದುರಿಸಲು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಹೆಗಲಿಗೆ ಹೆಗಲು ಕೊಟ್ಟು ನೆರವಾಗಿದೆ ಎಂದರು ಕೈ ಲೋಗೋಂಕಿ ಜಾನೆ ಗಯಿ ಮೈ ಸಂಕಟ ಕಿ ಘಡಿ ಮೈ ಉನ್ ಸಭಿ ಪರಿವಾರೋಂಕೆ ಪ್ರತಿ ಅಪನಿ ಶೋಕ ಸಂವೇದನಾ ಪ್ರಕಟ ಕರ್ತಾ ಹೂಂ ರಾಜ್ಯ ಸರ್ಕಾರೆ राहत और बचाव कार्यों में पूरी शक्ति से जुट जाती हैं केंद्र सरकार भी हमेशा कंधे से कंधा मिलाकर के काम करती हैं अभी भारत सरकार की एक टीम तमिलनाडु गई हुई है लेकिन मुझे विश्वास है तमिलनाडु की शक्ति पर इस संकट के बावजूद भी वो फिर एक बार बहुत तेज गति से आगे बढ़ने लग जाएगा और देश को आगे बढ़ाने में जो उसकी भूमिका है वो निभाता रहेगा अवशेष भी ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರು ಕೃಷಿ ತ್ಯಾಜ್ಯವನ್ನು ಹೊಲಗಳಲ್ಲಿ ಸುಡುವುದನ್ನು ಪ್ರಸ್ತಾಪಿಸಿ ಅಮೂಲ್ಯ ಕೃಷಿ ತ್ಯಾಜ್ಯವನ್ನು ಜಾನುವಾರು ಮೇವು ಹಾಗೂ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಬಹುದು ಎಂದು ಸಲಹೆ ನೀಡಿದ್ದಾರೆ ತಮ್ಮ ಸರ್ಕಾರ ಅಂಗಾಂಗ ದಾನಿಗಳು ಹಾಗೂ ಅಂಗಾಂಗ ಕಸಿಯ ನಿರೀಕ್ಷೆಯಲ್ಲಿರುವ ರೋಗಿಗಳಿಗೆ ಅನುಕೂಲವಾಗುವಂತೆ ಈ ತಿಂಗಳ 27ರಂದು ರಾಷ್ಟ್ರೀಯ ಅಂಗಾಂಗ ಕಸಿ ನೋಂದಣಿಯನ್ನು ಆರಂಭಿಸಿದ್ದು ಅಂಗಾಂಗ ದಾನದಿಂದ ಅಮೂಲ್ಯ ಜೀವಗಳನ್ನು ಉಳಿಸಬಹುದಾಗಿದೆ ಈ ಕುರಿತಂತೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕಾಗಿದೆ ಎಂದರು ಡಿಸೆಂಬರ್ 3 ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನವಾಗಿದ್ದು ದೈಹಿಕ ಹಾಗೂ ಮಾನಸಿಕ ವಿಶೇಷ ಚೇತನರೊಂದಿಗಿನ ನಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಪೀಡಾ ತಬ್ ಹೋತಿ ಹೈ ಜಬ್ ಕಹೀಂ ಕಭಿ ಉನ್ಕಾ ಉಪಹಾಸ್ ಹೋ ಜಾತಾ ಹೈ ಕಭಿ ಕಭಾರ್ ಕರುಣಾ ಔರ್ ದಯಾ ಕಾ ಭಾವ ಪ್ರಕಟ ಕಿಯಾ ಜಾತಾ ಹೈ लेकिन अगर हम हमारी दृष्टि बदलें उनकी ओर देखने का नजरिया बदलें तो ये लोग हमें जीने की प्रेरणा दे सकते हैं ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಇತ್ತೀಚೆಗೆ ಆರಂಭಿಸಲಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಈವರೆಗೆ 24 ಲಕ್ಷ ಮಹಿಳೆಯರು ಸೇರಿದಂತೆ 66 ಲಕ್ಷ ಮಂದಿಗೆ ಅನುಕೂಲವಾಗಿದೆ ಅತ್ಯಲ್ಪ ಅವಧಿಯಲ್ಲಿ 42 ಲಕ್ಷ ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ಸಾಲ ವಿತರಿಸಲಾಗಿದೆ ಎಂದರು अर्निंग एम्पावरमेंट मुद्रा एंटरप्राइज को एनकरेज कर रहा है मुद्रा अर्निंग के अवसर पैदा करता है
और मुद्रा सच्चे अर्थ में एम्पावर करता है। छोटे छोटे उद्यमियों को मदद करने के लिए ये मुद्रा योजना चल रही है। 31 अक्टूबर सरदार पटेल सरदार वल्लभ भाई पटेल अवर जन्मदिन अक्टोबर 31 घोषिसलागिरुव एक भारत श्रेष्ठ भारत योजने के रूपुरेषेगळन्नु सलहे नीडुवंते अवरु आह्वान नीडिदरु। राष्ट्रयाम जागरयाम भयम समाज परिवर्तनेयल्लि आशा कार्यकर्तेयर पात्रवन्नु प्रधानि श्लाघिसिदरु। चळिगाल समीपिसुत्तिद्दु दिननित्य कसरत्तु योग मत्तितर दैहिक चटुवटिकेयल्लि तोडगिसिकोळ्ळुव मूलक सदृढ देहदार्ढ्यते कापाडिकोळ्ळबेकेंदु जनतेगे किविमातु केळिदरु। ठंड में खाने का तो मजा आता ही आता है, कपड़े पहनने का मजा आता है, लेकिन मेरा आग्रह रहेगा व्यायाम कीजिए। मेरा आग्रह रहेगा शरीर को तंदुरुस्त रखने के लिए जरूर कुछ न कुछ समय या अच्छे मौसम का उपयोग व्यायाम योगा उसको लोग जरूर करेंगे। मेरे प्यारे देशवासियों को फिर एक बार बहुत बहुत शुभकामनाएं। जय हिंद। रक्षणा ಪರಿಕರಗಳ ಖರೀದಿ ಪ್ರಕ್ರಿಯೆಯ ಅವಧಿಯನ್ನು ಈಗಿರುವ 5 ವರ್ಷಗಳಿಂದ 3 ವರ್ಷಗಳಿಗೆ ತಗ್ಗಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ರಕ್ಷಣಾ ಸಚಿವ ಮನೋಹರ್ ಪರಿಕರ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಪಿಎಚ್ಡಿ ವಾಣಿಜ್ಯೋದ್ಯಮ ಸಂಸ್ಥೆಯ ವಾರ್ಷಿಕ ಅಧಿವೇಶನದಲ್ಲಿ ಅವರು ರಕ್ಷಣಾ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆ ಸಾಧಿಸಬೇಕೆಂಬುದು ಸರ್ಕಾರದ ಆಶಯ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಸಾಮಗ್ರಿಗಳ ಖರೀದಿಗೆ ಸಂಬಂಧಿಸಿ ಸರ್ಕಾರ ಸಮಗ್ರ ದಾಖಲೆಯೊಂದನ್ನು ಹೊರತರಲಿದೆ ಎಂದರು. ಅಸಹಿಷ್ಣುತೆ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚಿಸಲು ಸಿಪಿಎಂ ಸದಸ್ಯ ಪಿ ಕರುಣಾಕರನ್, ಕಾಂಗ್ರೆಸ್ನ ಕೆಸಿ ವೇಣುಗೋಪಾಲ್ ಸಲ್ಲಿಸಿದ್ದ ನೋಟಿಸ್ಗಳನ್ನು ಸ್ಪೀಕರ್ ಸುಮಿತ್ರಾ ಮಹಾಜನ್ ಸ್ವೀಕರಿಸಿದ್ದು, ನಾಳೆ ಲೋಕಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರಲಿದೆ. ಮತದಾನಕ್ಕೆ ಅವಕಾಶವಿಲ್ಲದ ನಿಯಮ 193ರಡಿ ವಿಷಯ ಚರ್ಚೆಗೆ ಬಯಸಿ ಈ ಇಬ್ಬರು ಪ್ರತಿಪಕ್ಷ ಸದಸ್ಯರು ನೋಟಿಸ್ ನೀಡಿದ್ದರು. ಅಸಹಿಷ್ಣುತೆ ವಿಷಯ ಚರ್ಚೆಯಾಗಬೇಕೆಂದು ಪ್ರತಿಪಕ್ಷಗಳು ಕಲಾಪ ಆರಂಭವಾದಾಗಿನಿಂದ ಆಗ್ರಹಪಡಿಸುತ್ತಿವೆ. ಅಸಹಿಷ್ಣುತೆ ರಾಜ್ಯಗಳ ವ್ಯಾಪ್ತಿಗೆ ಒಳಪಟ್ಟಿದ್ದರೂ ಈ ವಿಷಯ ಸೇರಿದಂತೆ ಎಲ್ಲ ವಿಷಯಗಳನ್ನು ಚರ್ಚಿಸಲು ಸರ್ಕಾರ ಸಿದ್ಧವಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ಕನಿಷ್ಠ ವೇತನ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಪ್ರಸವೇಶನದಲ್ಲೇ ಮಂಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಬಂಡಾರು ದತ್ತಾತ್ರೇಯ ಹೈದರಾಬಾದ್ನಲ್ಲಿಂದು ಹೇಳಿದ್ದಾರೆ. ಇಎಸ್ಐ ನಿಗಮದ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಅವರು, ದೇಶಾದ್ಯಂತ ಅಸಂಘಟಿತ ವಲಯದ ಕಾರ್ಮಿಕರು ಸೇರಿದಂತೆ ಎಲ್ಲ ಕೆಲಸಗಾರರಿಗೆ ಸಾಮಾನ್ಯ ಕನಿಷ್ಠ ವೇತನ ಖಾತ್ರಿಪಡಿಸಲಾಗುವುದು ಎಂದರಲ್ಲದೆ ಎಲ್ಲ ಇಎಸ್ಐಸಿ ಆಸ್ಪತ್ರೆಗಳನ್ನು ಆಧುನೀಕರಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಹಾಗೂ ರಾಷ್ಟೀಯ ಸೇವಾ ಯೋಜನೆ ಜಂಟಿಯಾಗಿ ಆಯೋಜಿಸಿದ್ದ ಹುತಾತ್ಮ ಮಹಾದೇವಪ್ಪ ಮೈಲಾರ ದತ್ತಿ ಕಾರ್ಯಕ್ರಮವನ್ನು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಬಿಜಿ ಬಣಕಾರ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಮಹಾದೇವಪ್ಪ ಜೀವನ ಚರಿತ್ರೆ ಕುರಿತ ಪುಸ್ತಕವನ್ನು ಅವರ ಪತ್ನಿ ಕಸ್ತೂರಿ ದೇವಿ ಬಿಡುಗಡೆ ಮಾಡಿದರು. ಬಿಜಿ ಬಣಕಾರ್, ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರಲು ಹಲವು ನಾಯಕರು ತಮ್ಮ ತನು ಮನ ಧನವನ್ನು ದೇಶಕ್ಕಾಗಿ ಅರ್ಪಣೆ ಮಾಡಿದ್ದಾರೆ. ಅಂತಹ ಹೋರಾಟಗಾರರಲ್ಲಿ ಮಹಾದೇವಪ್ಪ ಸಹ ಒಬ್ಬರು. ಅವರ ತ್ಯಾಗ ಬಲಿದಾನದ ಸ್ಮರಣೆ ನಮ್ಮೆಲ್ಲರ ಕರ್ತವ್ಯ ಎಂದರು. ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯದ ಸಲುವಾಗಿ ತನು ಮನ ಧನ ಅರ್ಪಿಸಿ ಹೋರಾಟ ಮಾಡಿದಂಥವರ ಪುಣ್ಯದ ಫಲವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪ್ರಜಾರಾಜ್ಯ ಅಸ್ತಿತ್ವದಲ್ಲಿ ಬಂದಿದೆ. ಮೈಯಾರ್ ಮಹಾದೇವರವರ ಒಂದು ತ್ಯಾಗ ಹೋರಾಟ ಏನಿದೆ ಐತಿಹಾಸಿಕವಾಗಿದೆ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ಹೋ ಶ್ರೀನಿವಾಸಯ್ಯ, ಮಹಾತ್ಮ ಗಾಂಧಿ ಅವರು ನಡೆಸಿದ ಉಪ್ಪಿನ ಸತ್ಯಾಗ್ರಹದಲ್ಲಿ ಆಗ ಬಾಲಕನಾಗಿದ್ದ ಮಹಾದೇವಪ್ಪ ಭಾಗಿಯಾಗಿದ್ದರು. ಅವರ ಜೀವನ ಚರಿತ್ರೆಯನ್ನು ಯುವಕರು ಅರಿತು ಬಾಳಬೇಕು ಎಂದು ಕರೆ ನೀಡಿದರು. ಬರೀ ಹಿಂಸೆ ಮಾಡದೇ ಇರೋದಲ್ಲ, ಎಲ್ಲರನ್ನು ಪ್ರೀತಿಸೋದು. ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸಬೇಕೆಂಬ ಬೇಡಿಕೆ ಕುರಿತು ಪರಿಶೀಲಿಸಲಾಗುತ್ತಿದೆ ಎಂದು ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿ ಕಾನೂನು ತಜ್ಞರೊಂದಿಗೆ ವಿವರವಾಗಿ ಸಮಾಲೋಚಿಸಿ ನಂತರ ಶಾಸನಸಭೆಯ ಸದಸ್ಯರು ಮಾಡಿರುವ ಆಪಾದನೆಗಳ ಕುರಿತು
ತನಿಖೆಗೆ ಸಮಿತಿ ನೇಮಿಸುವ ಬಗ್ಗೆ ಪರಿಶೀಲಿಸುವಂತೆ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಕೋರಲಾಗುವುದು ಎಂದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೋಟೆಗದ್ದೆ ಗ್ರಾಮದಲ್ಲಿ ಅಡಿಕೆ ಸಂಸ್ಕರಣಾ ಕೇಂದ್ರ ರೈತ ಸ್ನೇಹಿ ಸೇವಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. 10 ವರ್ಷಗಳ ಹಿಂದೆ ಸಮಾನ ಮನಸ್ಕ ರೈತರಿಂದ ವೆನಿಲಾ ಸಂಸ್ಕರಣಾ ಉದ್ದೇಶದಿಂದ ಈ ಕೇಂದ್ರ ತೆರೆಯಲಾಗಿತ್ತು. ವೆನಿಲಾ ಬೆಳೆ ಬೆಲೆ ಕುಸಿತ ಹಾಗೂ ಬೆಲೆ ನಷ್ಟದ ನಂತರ ಈ ಕೇಂದ್ರ ಅಡಿಕೆ ಸಂಸ್ಕರಣಾ ಕೇಂದ್ರವಾಗಿ ಪರಿವರ್ತನೆಯಾಯಿತು. ಈ ಕೇಂದ್ರ ಕಾರ್ಮಿಕರ ಸಮಸ್ಯೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಅಡಿಕೆ ಸಂಸ್ಕರಣೆಗೆ ನೆರವಾಗಿದೆ. ಶಿವಮೊಗ್ಗ ಅಷ್ಟೇ ಅಲ್ಲದೆ ಆಸುಪಾಸಿನ ಅಡಿಕೆ ಬೆಳೆಗಾರರು ಈ ಕೇಂದ್ರವನ್ನು ಅವಲಂಬಿಸಿದ್ದಾರೆ. ಕೋಟೆಗದ್ದೆಯ ಪ್ರಗತಿಪರ ಕೃಷಿಕ ಸುಬ್ರಹ್ಮಣ್ಯ, ಸಾಧ್ಯವಾದಷ್ಟು ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಅಡಿಕೆ ಸಂಸ್ಕರಿಸಿ ನೀಡುವ ಉದ್ದೇಶ ಕೇಂದ್ರದ್ದಾಗಿದೆ ಎಂದರು. ವಿಧಿವತ್ತಾದ ಕೆಲಸ ಉಂಟು, ಆ ಕೆಲಸವನ್ನು ಮಾಡಿದ್ರಷ್ಟೇ ಒಂದು ಕ್ವಾಲಿಟಿ ಅಡಿಕೆಯನ್ನು ನಾವು ಮಾರುಕಟ್ಟೆಗೆ ಬಿಡ್ಬೋದು. ಅಂಥ ಒಂದು ಕೆಲಸವನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡಿಕೊಡ್ತಾ ಇದ್ವಿ. ಸಾಧ್ಯವಾದಷ್ಟು ಅಡಿಕೆ ಬೆಳೆಗಾರರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಡಿಕೆ ಉತ್ತಮ ಮಟ್ಟದ ಗುಣಮಟ್ಟದ ಅಡಿಕೆಯನ್ನು ತಯಾರಿಸಿಕೊಡಬೇಕು ಅನ್ನುವಂಥದ್ದು, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಕೃಷಿಕ ಪದ್ಮನಾಭ ಜೋಯಿಸ್, ಕೃಷಿ ಸಂಸ್ಕರಣಾ ಕೇಂದ್ರದ ರೈತರಲ್ಲದೆ ಇತರ ಕೃಷಿಕರಿಗೂ ಇದರಿಂದ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸುಲಭವಾಗಿ ನಾವು ಮನೆಗಳಲ್ಲೇ ಅಲ್ಲಲ್ಲೇ ರೇಖೆ ಮಾಡ್ಕೊತಾ ಇದ್ವಿ ನಮ್ದು. ಆ ನಂತರ ಅಡಿಕೆ ಯಾವಾಗ ಬಂದಿಲ್ಲ, ನಶಿಸಿ ಹೋಯಿತು. ಅಡಿಕೆ ಸಂಸ್ಕರಣ ಅಷ್ಟೇ ಕಷ್ಟವಾಗ್ತಾ ಬಂತು. ಆ ಸಮಯದಲ್ಲಿ ನಾವು ಅಡಿಕೆ ಸಂಸ್ಕರಣೆಗೆ ಇಳ್ಕೊಂಡು ಸಿರಿಯಾ ಗಡಿ ಪ್ರದೇಶದಲ್ಲಿ ತನ್ನ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಟರ್ಕಿ ವಿರುದ್ಧ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆರ್ಥಿಕ ದಿಗ್ಬಂಧನ ಘೋಷಿಸಿದ್ದಾರೆ. ಯುದ್ಧ ವಿಮಾನ ಹೊಡೆದುರುಳಿಸಿದ್ದಕ್ಕೆ ಟರ್ಕಿ ಅಧ್ಯಕ್ಷ ರಿಸೆಪ್ ತಯ್ಯಿಬ್ ಎರ್ಡೊಗಾನ್ ದುಃಖ ವ್ಯಕ್ತಪಡಿಸಿದ ಕೆಲವೇ ಗಂಟೆಗಳಲ್ಲಿ ರಷ್ಯಾ ದಿಗ್ಬಂಧನ ಆದೇಶವನ್ನು ತನ್ನ ಜಾಲತಾಣಗಳಲ್ಲಿ ಪ್ರಕಟಿಸಿದೆ. ಘಟನೆಯಿಂದ ತಮ್ಮ ದೇಶಕ್ಕೆ ತೀವ್ರ ದುಃಖವಾಗಿದೆ, ಇಂತಹ ಘಟನೆಗಳು ಮರುಕಳಿಸದು ಎಂಬ ಆಶಯವನ್ನು ಟರ್ಕಿ ಅಧ್ಯಕ್ಷರು ವ್ಯಕ್ತಪಡಿಸಿದ್ದರು. ರಷ್ಯಾದ ದಿಗ್ಬಂಧನ, ಟರ್ಕಿಯಿಂದ ಮಾಡಿಕೊಳ್ಳಲಾಗುವ ಆಮದು, ರಷ್ಯಾದಲ್ಲಿ ಕಾರ್ಯನಿರತವಾಗಿರುವ ಟರ್ಕಿ ಕಂಪನಿಗಳು, ರಷ್ಯಾದ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟರ್ಕಿ ರಾಷ್ಟ್ರೀಯರಿಗೆ ಅನ್ವಯವಾಗಲಿದೆ. ದಿಗ್ಬಂಧನ ಆದೇಶದಿಂದ ಎರಡು ದೇಶಗಳ ನಡುವಣ ಚಾರ್ಟರ್ ವಿಮಾನಗಳ ಹಾರಾಟ ಅಂತ್ಯಗೊಳ್ಳಲಿದೆ. ಈ ನಡುವೆ ಪರಿಸ್ಥಿತಿ ಸಹಜಗೊಳ್ಳುವವರೆಗೆ ಟರ್ಕಿಗೆ ಅನಗತ್ಯ ಪ್ರವಾಸ ಕೈಗೊಳ್ಳಬಾರದು ಎಂದು ರಷ್ಯಾ ವಿದೇಶಾಂಗ ಸಚಿವಾಲಯ ತನ್ನ ನಾಗರಿಕರಿಗೆ ಎಚ್ಚರಿಕೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯಲ್ಲಿ ಕಳೆದ 4 ದಿನಗಳಿಂದ ನಡೆಯುತ್ತಿದ್ದ ಆಳ್ವಾಸ್ ನುಡಿಸಿರಿ 2015ಕ್ಕೆ ಇಂದು ತೆರೆಬಿದ್ದಿದೆ. ಗಣ್ಯರನ್ನು ಜಾನಪದ ತಂಡಗಳನ್ನೊಳಗೊಂಡ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಸಮಾರಂಭದಲ್ಲಿ ರಾಜ್ಯ ಯುವಜನ ಹಾಗೂ ಕ್ರೀಡಾ ಸಚಿವ ಅಭಯಚಂದ್ರ ಜೈನ್, ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ, ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ, ಆಳ್ವಾಸ್ ನುಡಿಸಿರಿ ಒಂದು ರಾಷ್ಟ್ರೀಯ ಸಮ್ಮೇಳನ, ಜನತೆಯ ಸಮ್ಮೇಳನ ಎಂಬಂತಿತ್ತು. ಒಂದು ರಾಷ್ಟ್ರದ ಅಭ್ಯುದಯ, ನೆಮ್ಮದಿ, ಶಾಂತಿಗೆ ಯಾವ ಯಾವ ಚಿಂತನೆ ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂಬ ದೃಷ್ಟಿಯಿಂದ ಉತ್ತಮ ವಿಚಾರಗಳ ಆಯ್ಕೆಯೊಂದಿಗೆ ಈ ಸಮ್ಮೇಳನದಲ್ಲಿ ಗೋಷ್ಠಿಗಳು ನಡೆದವು ಎಂದರು. ಪಾಲುದಾರರು ಯಾರಿದ್ದಾರೆ, ಸಾಹಿತಿಗಳು ಅಥವಾ ಅನ್ಯ ಕ್ಷೇತ್ರಗಳವರು ಯಾರಿದ್ದಾರೆ, ಇದು ಆಯ್ದು ತೆರೆದ ದಿ ಚಾಯ್ಸಸ್ ಅಂಡ್ ದ ಬೆಸ್ಟ್ ಅಂತ ನಾವೇನು ಹೇಳ್ತೀವಿ, ಅಂಥವ್ರು ವಿಷಯಗಳನ್ನು ಬಣ್ಣಿಸಿದ್ದು ನನಗೆ ಬಹಳ ಸಂತೋಷವಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರು ಸೇರಿದಂತೆ 10 ಮಂದಿ ಗಣ್ಯರನ್ನು ಸನ್ಮಾನಿಸಲಾಯಿತು. ಈಗ ಮೆಕಾವ್ ಓಪನ್ ಗ್ರ್ಯಾಂಡ್ ಪ್ರಿ ಗೋಲ್ಡ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಸತತ 3ನೇ ಬಾರಿಗೆ ಪ್ರಶಸ್ತಿ ಗೆದ್ದಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಜಪಾನಿನ ಮಿನತ್ಸುಮಿತಾನಿ ವಿರುದ್ಧ 21-9, 21-23, 21-14 ಪರಾಭವಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಸಮಾವೇಶ ಪ್ಯಾರಿಸ್ನಲ್ಲಿ ನಾಳೆ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ರಕ್ಷಣಾ ಪರಿಕರಗಳ ಖರೀದಿ ಪ್ರಕ್ರಿಯೆಯ ಅವಧಿ 3 ವರ್ಷಗಳಿಗೆ ತಗ್ಗಿಸಲು ಕ್ರಮ, ಮನೋಹರ್ ಪರಿಕ್ಕರ್.
ಲೋಕಾಯುಕ್ತ ಉಪಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸಬೇಕೆಂಬ ಬೇಡಿಕೆ ಬಗ್ಗೆ ಪರಿಶೀಲನೆ ಕಾಗೋಡು ತಿಮ್ಮಪ್ಪ ಹಾಗೂ ರಷ್ಯಾದಿಂದ ಟರ್ಕಿ ವಿರುದ್ಧ ಆರ್ಥಿಕ ದಿಗ್ಬಂಧನ ವ್ಲಾಡಿಮಿರ್ ಪುಟಿನ್ ಘೋಷಣೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ ನಮಸ್ಕಾರ